ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ, ಮಾಜಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪಗೆ ಸಂಬಂಧಪಟ್ಟಂತಹ ಸುದ್ದಿ. ಮಾಡಾಳು ವಿರೂಪಾಕ್ಷಪ್ಪಗೆ ಬಿಗ್ ರಿಲೀಸ್, ಮಾಡಾಳು ವಿರೂಪಾಕ್ಷಪ್ಪ ವಿರುದ್ಧದ ಕೇಸ್ ರದ್ದಾಗಿದೆ. ಮಾಡಾಳು ವಿರುದ್ಧದ ಕೇಸನ್ನ ರದ್ದುಗೊಳಿಸಿ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಲೋಕಾಯುಕ್ತ ಪೊಲೀಸರು ದಾಖಲಿಸಿದ್ದಂತಹ ಕೇಸ್ ರದ್ದಾಗಿದೆ. ಸ್ಪೀಕರ್ ಅನುಮತಿ ಪಡೆಯದೆ ಲೋಕಾಯುಕ್ತ ಪೊಲೀಸರಿಂದ ತನಿಖೆ ನಡೀತಾ ಇತ್ತು. ತಾಂತ್ರಿಕ ಕಾರಣಕ್ಕೆ ಈಗ ರಿಲೀಫ್ ಪಡೆದಿದ್ದಾರೆ ಮಾಡಾಳು ವಿರೂಪಾಕ್ಷಪ್ಪ. ಲಂಚದ ಆರೋಪದಲ್ಲಿ ಜೈಲು ಸೇರಿದ್ರು. ಕೆಎಸ್ಡಿಎಲ್ ಅಧ್ಯಕ್ಷ ಹುದ್ದೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಬಂದಿತ್ತು ಇವರ ಮೇಲೆ. ಮಾಡಾಳು ಪುತ್ರ ಸೇರಿದಂತೆ ಇತರರ ವಿರುದ್ಧದ ತನಿಖೆ ಮುಂದುವರೆದಿದೆ. ಲಂಚದ ಆರೋಪದಲ್ಲಿ ಮಾಡಾಳು ವಿರೂಪಾಕ್ಷಪ್ಪ ಜೈಲು ಸೇರಿದ್ರು. ಮಾರ್ಚ್ನಲ್ಲಿ ನಡೆದಿದ್ದಂತಹ ಘಟನೆ. ಈಗ ಈ ಕೇಸನ್ನ ರದ್ದುಗೊಳಿಸಿದೆ ಹೈಕೋರ್ಟ್. ಲಂಚದ ಆರೋಪದಲ್ಲಿ ಜೈಲು ಸೇರಿದ್ರು ಮಾಡಾಳು ವಿರೂಪಾಕ್ಷಪ್ಪ. ಮಾಜಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪಗೆ ಈಗ ಬೇಗ ರಿಲೀಫ್ ಸಿಕ್ಕಿದೆ. ಅವರ ಮನೆಯಲ್ಲಿ ಪತ್ತೆಯಾದಂತಹ ಕಂತೆ ಕಂತೆ ಹಣ, ಕೋಟಿ ಕೋಟಿ ಹಣ ಪತ್ತೆಯಾಗಿತ್ತು. ಅವರ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿ ನಡೆಸಿದ್ರು. ಪರಿಶೀಲನೆ ನಡೆಸಿದಾಗ ಪತ್ತೆಯಾದಂತಹ ಕೋಟಿ ಕೋಟಿ ಹಣ. ಕೆಎಸ್ಡಿಎಲ್ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮ ಏನಿದೆ ಅದಕ್ಕೆ ಕಚ್ಚಾ ವಸ್ತು ಪೂರೈಕೆದಾರರಿಂದ ಲಂಚ ಪಡೆದರನ್ನುವಂತಹ ಆರೋಪ. ಅವರ ಪುತ್ರ ಸೇರಿ ಇತರರ ವಿರುದ್ಧ ಈಗ ತನಿಖೆ ಮುಂದುವರಿಕೆಯಾಗುತ್ತೆ. ಆದರೆ ಇವರಿಗಷ್ಟೇ ರಿಲೀಫ್ ಆಗಿದ್ರೆ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕ ಇದ್ದಾರೆ. ರಮೇಶ್, ಮಾಡಾಳು ವಿರೂಪಾಕ್ಷಪ್ಪ ಅವರಿಗೆ ರಿಲೀಫ್, ಸಂಪೂರ್ಣವಾಗಿ ರಿಲೀಫ್ ಸಿಗ್ತಾ ಇದೆಯಾ? ಈಗ ಕೋರ್ಟ್ ಹೇಳ್ತಾ ಇರೋದೇನು, ಯಾವ ಗ್ರೌಂಡ್ಸ್ ಮೇಲೆ ಆಗಿದ್ರೆ ಇವರಿಗೆ ರಿಲೀಫ್ ಸಿಗ್ತಾ ಇದೆ? ಉಳಿದವರ ಕಥೆ ಏನು ಅಂತ, ಅವರ ಪುತ್ರ ಇರಬಹುದು ಅಥವಾ ಇತರರ ವಿರುದ್ಧ ಏನು ತನಿಖೆ ಇದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ ಸ್ಪಷ್ಟನೆ ಬರ್ತಾ ಇದೆ? ಪ್ರತಿಮಾ, ಮಾಜಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪರ ವಿರುದ್ಧದ ಪ್ರಕರಣವನ್ನ ತಾಂತ್ರಿಕ ಕಾರಣಗಳಿಂದ ಹೈಕೋರ್ಟ್ ರದ್ದು ಮಾಡಿರುವಂತದ್ದು. ಅಂದ್ರೆ ಯಾವ್ದೇ ಸರ್ಕಾರಿ ಅಧಿಕಾರಿ ಆಗ್ಲಿ ಅಥವಾ ಜನಪ್ರತಿನಿಧಿಗಳಾಗ್ಲಿ ಕಾಂಪಿಟೆಂಟ್ ಅಥಾರಿಟಿಯಿಂದ ಒಂದು ಅನುಮತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಇವರು ಶಾಸಕರಾಗಿದ್ದರಿಂದ ಸ್ಪೀಕರ್ ಇಂದ 17A ಅಂದ್ರೆ ಕರಪ್ಷನ್ ಆಕ್ಟ್ ಅಡಿ ಏನಿದೆ 17A ಒಂದು ಅನುಮತಿಯನ್ನ ಪಡ್ಕೊಳ್ಬೇಕಾಗಿತ್ತು. ಆ ಅನುಮತಿಯನ್ನ ಪಡ್ಕೊಳ್ಳದೆ ಅವರ ವಿರುದ್ಧ ಏನು ತನಿಖೆಯನ್ನ ಮಾಡಲಾಗಿತ್ತು, ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಲಾಯಿತು. ಮತ್ತೆ ತನಿಖೆಯನ್ನ ಮುಂದುವರಿಸಿದ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಲೋಕಾಯುಕ್ತ ಪೊಲೀಸರು ಸರಿಯಾದಂತ ಕ್ರಮವನ್ನ ಅನುಸರಿಸಿಲ್ಲ, ತಾಂತ್ರಿಕವಾಗಿ ಅವರು ತಪ್ಪನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಕಾರಣವನ್ನು ಇಟ್ಕೊಂಡು ಇವತ್ತು ಹೈಕೋರ್ಟ್ ನ ಏಕಸದಸ್ಯ ಸದಸ್ಯ ಪೀಠ ಕೇವಲ ಮಾಡಾಳು ವಿರೂಪಾಕ್ಷಪ್ಪರ ವಿರುದ್ಧ ತನಿಖೆ ಏನಾಗಿತ್ತು, ಅವರ ವಿರುದ್ಧ ಏನು ಆರೋಪ ಇತ್ತು, ಆರೋಪದಿಂದ ಮುಕ್ತಗೊಳಿಸಿ ಆದೇಶವನ್ನ ಮಾಡಿರುವಂತದ್ದು. ಇನ್ನುಳಿದಂತೆ ಅವರ ಪುತ್ರ ಆಗ್ಲಿ ಮತ್ತೆ ಇನ್ನುಳಿದಂತ ಆರೋಪಿಗಳೇನಿದ್ರು ಅವರ ವಿರುದ್ಧದ ತನಿಖೆಗೆ ಯಾವುದೇ ರೀತಿಯಾದಂತ ಅಡೆತಡೆ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೈಕೋರ್ಟ್ ಎಕ್ಸದಸ್ಯ ಪೀಠದ ನ್ಯಾಯಾಧೀಶ ಆಗಿರುವಂತಹ ನಾಗಭೂಷಣ್ ಅವರು ಹೇಳಿರುವಂತದ್ದು. ಈ ಮೂಲಕ ಇಲ್ಲೊಂದ್ ಕಡೆ ಕೆಎಸ್ಡಿಎಲ್ ಅಲ್ಲಿ ಕರ್ನಾಟಕ ಸ್ಟೇಟ್ ಡಿಟರ್ಜೆಂಟ್ ಲಿಮಿಟೆಡ್ ನಲ್ಲಿ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಹಲವು ಗುತ್ತಿಗಳನ್ನ ನೀಡಲಿಕ್ಕೆ ಅಥವಾ ಕೆಲವು ವಸ್ತುಗಳನ್ನ ಖರೀದಿಯನ್ನ ಮಾಡ್ಲಿಕ್ಕೋಸ್ಕರ ಅವರು ಲಂಚವನ್ನ ಪಡ್ಕೊಂಡಿದ್ರು ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಗುತ್ತಿಗೆದಾರರು ಖುದ್ದಾಗಿ ಏನೋ ಲೋಕಾಯುಕ್ತ ಪೊಲೀಸರಿಗೆ ಒಂದು ದೂರನ್ನ ಕೂಡ ಕೊಟ್ಟಿರ್ತಾರೆ. ಆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿ ಅವರು ಕಂತೆ ಕಂತೆ ನೋಟ್ ಸಿಕ್ಕಿತ್ತು, ಆ ದೃಶ್ಯಗಳನ್ನ ಕೂಡ ನಾವು ನೋಡಿದ್ವಿ, ಅದ್ಯಾವುದೂ ಈಗ ಲೆಕ್ಕಕ್ಕೆ ಬರಲ್ವಾ? ಹಾಗಿದ್ರೆ ಖಂಡಿತ ಪ್ರತಿಮಾ, ಅಂದ್ರೆ ಇಂತಹ ವಿಚಾರದಲ್ಲಿ ಅವ್ರ ಮೇಲೆ ಒಂದು ಡಿಸ್ಪ್ರೊಪೋರ್ಷನೇಟ್ ಅಸೆಟ್ ಕೇಸ್ ಅನ್ನ ಹಾಕೊಳ್ಳಿಕ್ಕೆ ಇದು ಯೋಗ್ಯ ಕೇಸ್ ಆಗುತ್ತೆ. ಆದ್ರೆ ಲೋಕಾಯುಕ್ತ ಪೊಲೀಸರು ಏನೋ ಒಂದು FIR ನ ದಾಖಲು ಮಾಡ್ಕೊಳ್ತಾರೆ, ದಾಖಲು ಮಾಡಿ ಮಾಡಾಳು ವಿರೂಪಾಕ್ಷಪ್ಪ ಅವರ ಪುತ್ರನನ್ನ ಅಕ್ಯೂಸ್ ಅನ್ನ ಮಾಡಲಾಗಿತ್ತು. ಅದನ್ನ ಆ ನಿಟ್ಟಿನಲ್ಲಿ ಏನೋ ತನಿಖೆ ಮುಂದುವರೆದ ಸಂದರ್ಭದಲ್ಲಿ ಮಾಡಾಳು ವಿರೂಪಾಕ್ಷಪ್ಪ ಅವರ ಏನು ಸಹಕಾರವೂ ಅದ್ರಲ್ಲಿ ಇದೆ ಅನ್ನುವಂತ ಒಂದು ಕಾರಣಕ್ಕಾಗಿ ಲೋಕಾಯುಕ್ತ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ April 1 ಅರೆಸ್ಟ್ ಮಾಡಿ ಅವ್ರನ್ನ ವಿಚಾರಣೆಗೊಳಪಡಿಸಿ April 15 ಕೂಡ ಪರಪ್ ನಗರದಲ್ಲಿ ಒಟ್ಟು ಸುಮಾರು 2 ವಾರಗಳ ಕಾಲ ಪರಪ್ ನಗರದಲ್ಲಿ ಆ ಶಾಸಕರಾಗಿದ್ದಂತ ಏನೋ ಮಾಡಾಳು ವಿರೂಪಾಕ್ಷ ಜೈಲಲ್ಲಿ ಇರ್ತಾರೆ. ಅದಲ್ಲವಾಗಿ ಇದ ಕಡೆ ಕೇಸ್ ನ ಮೆರಿಟ್ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಕೇಸ್ ನಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಇದೆ. ಆದ್ರೆ ಹೈಕೋರ್ಟ್ ಹೇಳ್ತಾ ಇರುವಂತದ್ದು ಏನಂದ್ರೆ, ಒಬ್ರು ಜನಪ್ರತಿನಿಧಿಗೆ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದಾದ್ರೆ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ ಅನ್ನೋದಾದ್ರೆ, ಆ ರೀತಿಯಾದಂತಹ ಪೂರ್ವಾನುಮತಿಯನ್ನ ಮಾಡಾಳು ವಿರೂಪಾಕ್ಷಪ್ಪ ವಿರುದ್ಧದ ತನಿಖೆಗೆ ಸ್ಪೀಕರ್ ಕಡೆಯಿಂದ ಆ ಸಮಯದಲ್ಲಿ ಅನುಮತಿಯನ್ನು ಪಡ್ಕೊಳ್ಬೇಕಾಗಿತ್ತು. ಆ ಅನುಮತಿಯನ್ನ ಪಡ್ಕೊಳ್ಳದೆ ಇರೋ ಕಾರಣದಿಂದಾಗಿ ಪೊಲೀಸರು ತೆಗೆದುಕೊಂಡಂತ ಕ್ರಮ ಮಾಡಿರುವ ತನಿಖೆ ಅದು ಕಾನೂನುಬದ್ಧವಾಗಿಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಪ್ರಕರಣದಲ್ಲಿ. ಹಾಗಾದ್ರೆ ಮಾಡಾಳು ವಿರೂಪಾಕ್ಷಪ್ಪ ಅವರು A1 ಆರೋಪಿಯಾಗಿ ಮಾಡಲಾಗಿತ್ತು, ಈಗ A1 ಆರೋಪಿ ಆಗಿದ್ದುಕೊಂಡು ಕೂಡ ಅವರಿಗೆ ಈಗ ಈ ಕೇಸ್ ನಿಂದ ಅವರು ಹೊರಗಡೆ ಬಂದಿದ್ದಾರೆ. ಆದ್ರೆ ಅವರ ಪುತ್ರ ಪ್ರಶಾಂತ್ ಮಾಡಾಳ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬಿದ್ದಿದ್ರು ಹಣದೊಂದಿಗೆ. ಸೊ ಆ ಪ್ರಕರಣ ಈಗ ಎಲ್ಲಿ ತನಕ ಬಂದು ನಿಂತಿದೆ?
ಸ್ವತಃ ಅಂದ್ರೆ ಅವರ ಕಚೇರಿಯಲ್ಲಿ ಏನು ಹಣ ಸಿಗುತ್ತೆ ಅದಾದ ನಂತರ ಅವರ ಮನೆಯ ಮೇಲೆ ಮಾಡಾಳ ವಿರೂಪಾಕ್ಷಪ್ಪ ಅವರ ಮನೆಯ ಮೇಲೆ ದಾಳಿಯನ್ನು ಮಾಡಲಾಗುತ್ತೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಕೂಡ ಸುಮಾರು 6 ಕೋಟಿ ಹಣ ಸಿಗುತ್ತೆ, ಮತ್ತೆ ಕಚೇರಿಯಲ್ಲಿ 75 ಲಕ್ಷ ರೂಪಾಯಿ ಹಣ ಅಂದ್ರೆ 2 ಕೋಟಿ ರೂಪಾಯಿ ಹಣ ಸಿಗುತ್ತೆ. ಒಟ್ಟು 8 ಕೋಟಿ ರೂಪಾಯಿ ಕ್ಯಾಶ್ ಅನ್ನ ಸೀಸ್ ಮಾಡ್ತಾರೆ, ಮತ್ತೆ ಏನು ಲಂಚಾವತಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಹೋಗ್ತಾರೆ. ಇನ್ನು ಅವರ ಕಚೇರಿಯಲ್ಲಿದ್ದಂತ ಸಿಬ್ಬಂದಿಗಳನ್ನು ಕೂಡ ಎಲ್ಲರನ್ನು ಅರೆಸ್ಟ್ ಮಾಡಿ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೇವಲ ತಾಂತ್ರಿಕ ಕಾರಣದಿಂದಾಗಿ ಪೂರ್ವಾನುಮತಿಯನ್ನ ಪಡೆದುಕೊಂಡಿಲ್ಲ ಅನ್ನುವಂತ ಒಂದು ಕಾರಣಕ್ಕಾಗಿ ಶಾಸಕರಾಗಿದ್ದಂತಹ ಅಂದ್ರೆ ಈಗ ಮಾಜಿ ಶಾಸಕರಾಗಿರುವಂತಹ ಮಾಡಾಳ ವಿರೂಪಾಕ್ಷಪ್ಪ ಅವರ ವಿರುದ್ಧದ ತನಿಖೆಗೆ ಮಾತ್ರ ಏನೋ ತಡೆ ಅಥವಾ ಅವರ ವಿರುದ್ಧದ ಆರೋಪ ಪ್ರಕರಣವನ್ನು ರದ್ದು ಮಾಡಿರುವಂತದ್ದು. ಇನ್ನುಳಿದಂತೆ ಪ್ರಶಾಂತ್ ಮಾಡಾಳಾಗ್ಲಿ ಮತ್ತೆ ಅವರ ಕಚೇರಿಯಲ್ಲಿ ಇದ್ದಂತಹ ಇನ್ನು ಕೆಲ ಸಿಬ್ಬಂದಿಗಳಾಗ್ಲಿ ಮತ್ತೆ ಬೇರೆ ಬೇರೆ ಏನು ಆರೋಪಿಗಳು ಅರೆಸ್ಟ್ ಮಾಡಿದ್ರು ಅವರ ವಿರುದ್ಧದ ತನಿಖೆಗೆ ಯಾವುದೇ ರೀತಿಯಾದಂತಹ ಅಡ್ಡಿ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿರುವಂತದ್ದು. ಆ ಮೂಲಕ ಎಲ್ಲ ಒಂದ್ ಕಡೆ ತಾಂತ್ರಿಕ ಕಾರಣದಿಂದಾಗಿ ಮಾಡಾಳ ವಿರೂಪಾಕ್ಷಪ್ಪ ಅವರು ಈ ಪ್ರಕರಣದಿಂದ ಬಚಾವಾದಂತೆ ಕಾಣ್ತಾ ಇದೆ. ಶ್ರದ್ಧಾ ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗೆ. ಈಗ ಈ ಬಗ್ಗೆ ಮಾತಾಡೋದಕ್ಕೆ ವಕೀಲರಾದಂತಹ ಸಂದೀಪ್ ಪಾಟೀಲ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಈ ಪ್ರಕರಣದಲ್ಲಿ A1 ಆರೋಪಿ ಮಾಡಾಳ್ ವಿರೂಪಾಕ್ಷಪ್ಪ ಅವರು, ಆದ್ರೆ ತಾಂತ್ರಿಕ ಕಾರಣದಿಂದಾಗಿ ಈ ಕೇಸ್ ಇಂದ ಅವರು ಹೊರಗಡೆ ಬಂದಿದ್ದಾರೆ, ಈ ಕೇಸ್ ವಜಾ ಮಾಡಿದ್ದಾರೆ, ರದ್ದುಗೊಳಿಸಿದ್ದಾರೆ ಅಂತ. ಇದು ತಾಂತ್ರಿಕ ಕಾರಣ ಅಂದ್ರೆ ಈಗ ಅವರ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಸ್ಪೀಕರ್ ಅನುಮತಿ ಪಡಿಬೇಕಾಗಿತ್ತು, ಆ ಕಾರಣಕ್ಕೆ ಅವ್ರು ಪಡೆದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹಾಗಾದ್ರೆ ಹೀಗಾಯ್ತಾ? ಈಗ ನಮಗೆ ಸಂಪೂರ್ಣ ಟೆಕ್ಸ್ಟ್ ಆಫ್ ದಿ ಜಡ್ಜ್ಮೆಂಟ್ ಸಿಕ್ಕಿಲ್ಲ. ಬಟ್ ನಾವು ಎರಡು ಎರಡು ವಾದವನ್ನು ಮುಂಚಿದ್ವಿ. ಮೊದಲನೇದಾಗಿ ಈ ಕೇಸ್ ನಲ್ಲಿ ಮಾಡಾಳ್ ಅವರು ಖುದ್ದಾಗಿ ಕಂಪ್ಲೇಂಟ್ ಹತ್ರ ದುಡ್ಡು ಕೇಳೋದಾಗ್ಲಿ ಅಥವಾ ನಾನು ನೀವು ದುಡ್ಡು ಕೊಟ್ರೆ ನಾನು ಕೆಲಸ ಮಾಡ್ಕೊಡ್ತೀನಿ ಅನ್ನೋದಾಗ್ಲಿ ಏನು ಇರ್ಲೇ ಇಲ್ಲ, ಕಂಪ್ಲೇಂಟ್ ಅಲ್ಲೇ ಇರ್ಲಿಲ್ಲ. ಹಾಗಾಗಿ ಮೊದಲನೇದಾಗಿ ಅವ್ರ ಮೇಲೆ ದೂರು ದಾಖಲೆ ಮಾಡಿದ್ದೆ ತಪ್ಪು, ಅವ್ರನ್ನ A1 ಆರೋಪಿ ಮಾಡಿರೋದು ತಪ್ಪು ಅಂತ ಮೊದಲನೇ ವಾದ ಇತ್ತು. ಎರಡನೇ ವಾದ ಏನಿತ್ತು ಅಂದ್ರೆ ಏನೇ ಸಂದರ್ಭದಲ್ಲಿ ಕೂಡ 17A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಇದು ಹೊಸ ಅಮೆಂಡ್ಮೆಂಟ್ ಆಗಿರುವಂತ ಆಕ್ಟ್, ಅದರಲ್ಲಿ ಮುಂಚೆನೆ ಇವ್ರ ಪರ್ಮಿಷನ್ ತಗೊಳ್ಳದೆ FIR ಮಾಡೋ ಹಾಗೆ ಇಲ್ಲ ಯಾವುದೇ ಪಬ್ಲಿಕ್ ಸರ್ವೆಂಟ್ ಮೇಲೆ, ಅದು ಇನ್ ಕನೆಕ್ಷನ್ ವಿತ್ ಹಿಸ್ ಪಬ್ಲಿಕ್ ಡ್ಯೂಟೀಸ್. ಬಟ್ ಇದರೊಳಗೆ ಆತರ ಮಾಡಿದ್ರು, ಪರ್ಮಿಷನ್ ಇಲ್ದಂಗೆ FIR ಕೂಡ ದಾಖಲು ಮಾಡಿದ್ರು. ಆ ಕಾರಣದಿಂದ ಎರಡೂ ಗ್ರೌಂಡ್ ಮೇಲೆ ಹೋಗಿರ್ಬಹುದು ಅಂತ ನನ್ನ ಅಭಿಪ್ರಾಯ. ಬಟ್ ಫುಲ್ ಟೆಕ್ಸ್ಟ್ ಬಂದ್ಮೇಲೆ ಹೇಳ್ಬೋದು. ಈಗ ಸಂಪೂರ್ಣವಾಗಿ ಹಾಗಿದ್ರೆ ರಿಲೀಫ್ ಸಿಕ್ಕಂಗ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಸದ್ಯದ ಬೆಳವಣಿಗೆ ಸದ್ಯದ ಮಾಹಿತಿ ನೋಡ್ತಾ ಹೋದ್ರೆ? ಹೌದು, ಈಗ FIR ಒಳಗ ಅವ್ರಿಗೆ A1 ಅಂತ ತೋರಿಸಿದ್ರು ಕೂಡ, ಆರೋಪಿ ನಂಬರ್ 1 ಅಂತ ತೋರಿಸಿದ್ರು ಕೂಡ ಅವ್ರ ಮೇಲೆ ಡೈರೆಕ್ಟ್ ಆಗಿ ಅಲಿಗೇಷನ್ ಇರ್ಲಿಲ್ಲ ಕಂಪ್ಲೇಂಟ್ ಅಲ್ಲಿ, ಇದ್ದಿದ್ದೆಲ್ಲ ಬೇರೆಯವ್ರ ಮೇಲೆ, ಬೇರೆಯವ್ರು ಕೇಳಿದ್ರು ಬೇರೆಯವ್ರ ದುಡ್ಡು ಇಸ್ಕೊಂಡ್ರು ಅಂತ. ಬಟ್ ಇವ್ರ ಮೇಲೆ ಏನು ಅಲಿಗೇಷನ್ ಇರ್ಲಿಲ್ಲ, ಅದಕ್ಕೆ ಆರೋಪಿ ನಂಬರ್ 1 ಮಾಡಿದ್ದೆ ತಪ್ಪು, ಅದನ್ನೇನಾರ ಅವ್ರು ಎತ್ತಿ ಹಿಡಿದಿದ್ರೆ ಹೈಕೋರ್ಟ್ ಅವರು, ಅದು ಸಂಪೂರ್ಣವಾಗಿ ಅವ್ರ ಮೇಲೆ ಮಾಡಿರುವಂತ ಕೇಸ್ ಆಗಿ ಪ್ರಕ್ರಿಯೆ ಆಗಿ ವಜಾ ಆಗುತ್ತೆ. ತಮ್ಮ ವಾದಕ್ಕೆ ಗೆಲುವು ಸಿಕ್ಕಂತೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಪಾಟೀಲ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪರ ವಕೀಲರು ವಿವರಿಸ್ತಾ ಇದ್ರು. ಆದರೆ ಆರಂಭಕವಾಗಿ ನಾವು ಗಮನಿಸ್ತಾ ಹೋದ್ರೆ ಒಟ್ಟು ತಾಂತ್ರಿಕ ಕಾರಣದಿಂದಾಗಿ ರಿಲೀಫ್ ಸಿಕ್ಕಿದೆ, ಆದರೆ ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ? ಯಾಕಂದ್ರೆ ಉಳಿದವರ ವಿರುದ್ಧ ಅಂತೂ ವಿಚಾರಣೆ ಮುಂದುವರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಕೇಸ್ ಇಂಟ್ರೆಸ್ಟಿಂಗ್ ಹಂತ ತಲುಪಿದೆ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.